ಲೈಕ್ ಆಲ್ಮೋಸ್ಟ್ 10 ಇಯರ್ಸ್ ಇಂದ ಅವ್ರನ್ನ ಮೀಟ್ ಮಾಡ್ಬೇಕಂತ ವೈಟ್ ಮಾಡ್ತಾ ಇದ್ದೀನಿ, ಬಟ್ ಇನ್ನ ಆಗಿಲ್ಲ ಅವ್ರನ್ನ ಮೀಟ್ ಮಾಡೋದಕ್ಕೆ. ಲೈಕ್ ಐ ಆಮ್ ವೆರಿ ಈಗರ್ ಟು. ನಾನು ನೋಡ್ಕೊಂತ ಬಂದಿದ್ದೀನಿ ಯಾವ ರೀತಿ ಅಂದ್ರೆ ಎಲ್ಲ ಅವ್ರದ್ದು ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಫೈಟಿಂಗ್ ಆಗಿರ್ಬೋದು, ಎಲ್ಲ ಅವ್ರು ಯಾವ ರೀತಿ ಪೋರ್ಟ್ರೇ ಆಗ್ತಾರೋ ಸ್ಕ್ರೀನ್ ಮೇಲೆ, ಸೊ ನನಗೆ ಅದು ನೋಡಕ್ಕೆ ಖುಷಿ ಆಗುತ್ತೆ. ನನ್ನ ಜೀವನದಲ್ಲಿ ಒಂದು ದೊಡ್ಡ ಡ್ರೀಮ್ ಅಂದ್ರೆ ಅಪ್ಪನ್ ನೋಡೋದೆ. ಅದರಲ್ಲಿ ಅಪ್ಪು ಸರ್ ಡ್ಯಾನ್ಸು ಮತ್ತೆ ಅವರು ಆ ಪಾರ್ಟ್ಸ್ ಎಲ್ಲ ಸಾಂಗ್ ಅಲ್ಲಿ ಮಾಡಿದಾರಲ್ಲ, ಅದೆಲ್ಲ ನೋಡೋದಕ್ಕೆ ತುಂಬಾ ವೇಟಿಂಗ್ ಇದ್ದೀವಿ. ಅಪ್ಪು ಸರ್ ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಇಂತ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಎಷ್ಟೊಂದು ಸಲ ಬರ್ತಾ ಇರ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಅವ್ರ ಹತ್ರ ಪಿಕ್ಸ್ ಎಲ್ಲ ತಗೊಂಡು ನನಗೆ ತೋರಿಸ್ತಾರೆ, ಅವಾಗ ನಂಗೆ ಜಲಸ್ ಆಗುತ್ತೆ, ಅಯ್ಯೋ ನಾನು ಅಪ್ಪನ ಇನ್ನೂ ಮೀಟ್ ಮಾಡೋಕೆ ಆಗಿಲ್ವಲ್ಲ ಅನ್ನೋದೊಂದು. ಅವ್ರ ಒಂದು ಆಟಿಟ್ಯೂಡ್ ಆಗಿರ್ಬೋದು, ಅವ್ರ ಹಂಬಲ್ನೆಸ್, ಅವ್ರ ಪ್ರತಿದಿನ. ಓ ಮೈ ಗಾಡ್ ಸರ್, ಅದು ಫಸ್ಟೇ ಫಸ್ಟ್ ಶೋ ಹೋಗ್ತೀವಿ, ಎರಡು ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಲಕ್ಷ್ಮಿ ಟಾಕೀಸ್ ಇದೆ, ಅಪ್ಪು ಸರ್ನ ನಾವು ಸ್ಕ್ರೀನ್ ಮೇಲೆ ನೋಡಿ ಆಲ್ಮೋಸ್ಟ್ 7. ಸಾರಿ ಗುರು, ಇಲ್ಲೇ ನೋಡ್ಬಿಟ್ಟು ಇಲ್ಲೇ ಇಂಟ್ರೋ ಓಪನ್ ಮಾಡ್ಕೊಡ್ತೀನಿ ಸಾಂಗ್ನ. ಯಾಕೆ ಬೈ, ಏ ಸಾರಿಪ್ಪ, ಇಲ್ಲೇ ನೋಡ್ಕೊಡ್ತೀನಿ ಸಾಂಗ್ನ. ಹಾಂ 100% ಅಪ್ಪು ಸರ್ ಬಂದಿದ್ದಾರೆ ಅಂತ. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಅಪ್ಪು ಸರ್ ನೋಡೋದಕ್ಕೆ. ಸರ್ ಹಾಗೆ ಮಾಡ್ಬೋದಾ ಸರ್? ಏ ಕೈ ಕೊಡು ಫಸ್ಟ್, ಲೇ ಬರಿ. ದೇವನಹಳ್ಳಿರಾ? ಹೌದು ಸರ್. ಎಲ್ಲಿ ದೇವನಹಳ್ಳಿ? ದೇವನಹಳ್ಳಿ ದೇವನಹಳ್ಳಿ ಏರ್ಪೋರ್ಟ್ ಇದೆಯಲ್ಲ, ಏರ್ಪೋರ್ಟ್ ಪಕ್ಕ ಕೆರೆ ಪಕ್ಕದಲ್ಲೇ ಮನೆ ಸರ್. ಹೌದಾ? ಹೌದು ಸರ್. ನಾವು ಬನ್ನಟ್ಟಿಯಲ್ಲಿ ವೈಭವ್ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತೀವಿ, ಅಪ್ಪು ಸರ್ ಸಿನಿಮಾ ಎಲ್ಲ ಅಲ್ಲಿ ನೋಡ್ತೀವಿ. ಫಸ್ಟ್ ಶೋ ಫುಲ್ ಕ್ರೌಡ್ ಇರುತ್ತೆ ಸರ್, ನಾವು ಅಲ್ಲಿ ಬ್ಯಾನರ್ಗಳನ್ನೆಲ್ಲ ಮಾಡಿರ್ತೀವಿ ವೈಭವ್ ಥಿಯೇಟ್ರಲ್ಲಿ, ಅಲ್ಲೇ ನಾವು ಫಿಲ್ಮ್ ನೋಡೋದು. ನಮ್ಮ ಟಿಕೆಟ್ ಕೊಡಿಸ್ತೀರಾ? ಹಾಂ ಸರ್. ಹಾಂ ಟಿಕೆಟ್ ಕೊಡಿಸ್ತೀರಾ? ಯಾಕ್ರಿ ಹೆದರಿಕೆ? ಯಾಕೆ ನಾನು ನೋಡಿದ್ರ ಪ್ರತಿಯೊಂದು ಫಿಲ್ಮ್ಸ್ ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡ್ಲೇಬೇಕು. ನೋಡಿ ಸರ್, ಸರ್ ಸರ್ ರಿಯಲಿ ಎಕ್ಸೈಟೆಡ್ ಸರ್. ಸರ್ ಫಾರ್ ಫಸ್ಟ್ ಟೈಮ್ ಸರ್ ಮೀಟ್ ಆಗ್ತಿರೋದು ಮಂಡ್ಯದಲ್ಲಿ. ಅಷ್ಟು ಯಾಕೆ ಮಾಯ ಬರ್ಲಿಲ್ಲ? ನಮಸ್ಕಾರ, ಯಾವ್ರು ಮಂಡ್ಯದವರಾ? ಥ್ಯಾಂಕ್ ಯು ಸರ್. ಒಂಥರ ಫೀಲ್ ಆಗ್ತದೆ, ಫಸ್ಟ್ ಟೈಮ್ ಸರ್ ನೋಡ್ತಿರೋದು ಸರ್. ನಿಜಲ್ಲ ಫಸ್ಟ್ ಟೈಮ್ ಈ ರೀತಿ ಈ ಡಿಸ್ಟೆನ್ಸ್ ಅಲ್ಲಿ ನೋಡ್ತಿರೋದು. 10 ಇಯರ್ಸ್ ಇಂದ ಸರ್ ನಾನು ಲೈಕ್ ನಿಮ್ಮ ಫೋಟೋಸ್ ಆಗಲಿ ನಿಮ್ಮ ಪೇಪರಲ್ಲಿ ಬರ್ತಿದ್ದೆ, ಡೈಲಿ ಅಪ್ಪ ತಗೊಂಡು ಬರ್ತಿದ್ರೆ ನಿಮ್ದು ಎಲ್ಲ ಪೇಪರಲ್ಲಿ ಕಟ್ ಮಾಡಿ ಇಟ್ಕೊಂತಿದ್ದೆ. ಹೊಸಪೇಟೆನಮ್ಮ ಬನ್ನಿಲ್ಲೇ? ಎಲ್ರಿ ಅದಲ್ಲಿ ಹೊಸಪೇಟೆ? ನೀವು ಇಲ್ಲಿ ಸ್ಟೇ ಆಗಿದ್ರಿ ಗೊತ್ತಾ? ರಾಯಲ್ ಆರ್ಕಿಡ್? ರಾಯಲ್ ಆರ್ಕಿಡ್. ಹೌದಾ? ಹೊಸಪೇಟೆ ಮಾಡಕ್ಕೆ ಎಷ್ಟೊಂದ್ ಟ್ರೈ ಮಾಡಿದೀವಿ, ದೊಡ್ಡ ಮನೆ ಹುಡುಗ ಶೂಟಿಂಗ್ ಅಲ್ಲಿ ಎಲ್ಲೋ ದೂರದಲ್ಲಿ ನೋಡಿದ್ವಿ. ಆಮೇಲೆ ನಿಮ್ದು ಟಚ್ ಅಪ್ ಮ್ಯಾನ್ ಒಬ್ಬ ನಿಮ್ದು ಕರ್ಚಿಪ್ ನ ಹಿಂಗೆ ಎಸ್ಬಿಟ್ಟ, ಅದು ನಿಂಗೆಲ್ಲ ಇಟ್ಕೊಂಡು ಕೊಡಲ್ಲ ಕೊಡಲ್ಲ ಅಂತವ್ನೆ. ಏ ಕೊಡಮ್ಮ, ಏನಮ್ಮ ನೀನ್ ಹಿಂಗ ಆಡ್ತಿದ್ಯಾ? ಏ ಯಾಕ್ರಿ? ನಮ್ಗೆ ತುಂಬಾ ಸಂತೋಷ ಆಯ್ತು ಸರ್. ಆರಾಮ ಆರಾಮ ಆರಾಮ. ನಾನು ತುಂಬ ಆರಾಮ ಮನುಷ್ಯಪ್ಪ. ಆಮೇಲೆ ಎಲ್ಲಿರೋದು? ಮೈಸೂರು? ಮೈಸೂರು ಕುವೆಂಪು ನಗರ ಸರ್. ಕುವೆಂಪು ನಗರದವರಾ? ಮೈಸೂರಿಗೆ ಬರ್ತಾ ಇರ್ತೀವಿ ಗೊತ್ತಲ್ಲ. ಇಲ್ಲ ಸರ್, ಸಂಗಮ್ ಥಿಯೇಟ್ರಲ್ಲಿ ನಾನು ಮೀಟ್ ಮಾಡಕ್ ಬಂದೆ ದೊಡ್ಡ ಮನೆ ಟೈಮಲ್ಲಿ. ಹೆಂಗಿದ್ರು ಅಂದ್ರೆ ನೀವು 3 ಕಾಲಕ್ಕೆ ಬರ್ತೀನಿ ಅಂತ ಹೇಳಿದ್ರಿ, ನಾವು 1:30ಗೆಲ್ಲ ಬಂದಿದ್ವಿ. ಆಲ್ಮೋಸ್ಟ್ ಒಂದು 50-60 ಜನ ಇದ್ರು, ಫುಲ್ ಖುಷಿಯಾಗಿದ್ವಿ ಸರ್. 3:15ಕ್ಕೆ ಆಲ್ಮೋಸ್ಟ್ ಒಂದು 2.5 ಸಾವಿರ ಜನ. ನಾನು ಯಾವುದೋ ಮೂಲೆಯಲ್ಲಿ, ನೀವು ಬಂದ್ರಿ ಆಫೀಸ್ ನೋಡಕ್ಕೂ ಆಗಲಿಲ್ಲ ಸರ್. ನೀವು ವೇವ್ ಮಾಡಿದ್ದೊಂದು ವಿಡಿಯೋ ಇತ್ತು, ಅದನ್ನೇ ನೋಡ್ಕೊಂಡಿದ್ವಿ. ನಾನು ನಿಮ್ಮ ಇದು ರಾಮ್ ತೀರ್ಥಕ್ಕೆ ಬಂದಿದ್ದಾನೆ ನೋಡಕ್ಕೆ? ಹಾ ಬಂದಿದ್ರು ಸರ್, ಅವಾಗ ಬಂದಿದ್ವಿ. ಆ ಶೂಟಿಂಗ್ ನೋಡ್ಕೊಂಡು ಹೋಗಿದ್ವಿ ಸರ್, ರಣವಿಕ್ರಮ ಮೂವಿ. ಅದೇ ಬಾರ್ಡರ್ ಕ್ರಾಸ್ ಮಾಡತ್ತರ ಅದೇನೋ ಸೆಟ್ ಹಾಕಿದ್ರೆ ಅಂತಾನೆ. ಪ್ರತಿಯೊಂದು ಫಿಲಮ್ ಸರ್, ನಿಮ್ ಪ್ರತಿಯೊಂದು ಫಿಲಮ್ ನಾನು ನೋಡ್ತೀನಿ. ಐ ಆಮ್ ನಾಟ್ ಗೆಟಿಂಗ್ ದ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಥ್ಯಾಂಕ್ ಯು. ನಿನ್ನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲ್ಲಿ ನನ್ನ